ಹಾಯ್ ಹಲೋ ಫ್ರೆಂಡ್ಸ್ ಈಗ ಜಿ ಕೆ ಕ್ವಶನ್ಗಳು ಅಂದರೆ ಎಕ್ಸಾಮ್ ವಿವೇದ ಜಿ ಕೆ ಟುಡೇ ತದನಂತರ ಟೆಕ್ಸ್ಟ್ ಬುಕ್ನಲ್ಲಿ ಕೇಳ್ತಕ್ಕಂಥ ವಿವಿಧ ಜಿ ಕೆ ಕ್ವಶನ್ಗಳನ್ನು ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗ್ತಾರೆ ಆ ಕಾರಣಕ್ಕಾಗಿ ಅಲ್ಲಿ ಬರ್ತಕ್ಕಂಥ ಪ್ರಮುಖ ವೆಬ್ಸೈಟ್ಗಳ ಜಿ ಕೆ ಎಕ್ಸಾಮ್ಗೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಒಂದು ಜಿ ಕೆಗಳನ್ನು ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡೈಲಿ ಜಿ ಕೆ ಆಗಿರುತ್ತದೆ ಅದು ಸೊ ಪ್ರತಿದಿನ ನಾನು ನಿಮ್ಮ ಮುಂದೆ ತರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಮಾವನ್ನು ಹಣ್ಣಾಗಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕ ಯಾವುದು ನೋಡಿ ಮಾವನ್ನು ಹಣ್ಣು ಮಾಡಲು ಬಳಸ್ತಕ್ಕಂಥ ರಾಸಾಯನಿಕ ಸ್ನೇಹಿತರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಹೇಳ್ತೀವಿ ಆಪ್ಷನ್ ನಂಬರ್ ಡಿ ಸರಿಯಾಗಿದೆ ನೋಡಿ ಕ್ಯಾಲ್ಸಿಯಂ ಕಾರ್ಬೈಡ್ ಭಾರತದಲ್ಲಿ ಮಾವಿನ ಹಣ್ಣಾಗಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕವಾಗಿದೆ ಇದು ಹಣ್ಣಿನ ಉಸಿರಾಟದಿಂದ ಹೊರಹೊಮ್ಮುವ ತೇವಾಂಶದೊಂದಿಗೆ ಪ್ರತಿಕ್ರಿಯಿಸುತ್ತದೆ ನೋಡಿ ಉಸಿರಾಟದಿಂದ ಹೊರಹೊಮ್ಮತಕ್ಕಂಥ ತೇವಾಂಶದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಇದು ಅಸಿಟಲಿನ್ ಎಂಬ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಇದು ಹಣ್ಣುಗಳನ್ನು ಹಣ್ಣಾಗಿಸಲು ಸಮ ಒಂದು ಸಾಕು ಮಾಡುತ್ತದೆ ಅಸಿಟಲಿನ್ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಮಾವು ಅಥವಾ ಯಾವುದೇ ಒಂದು ಪದಾರ್ಥ ಹಣ್ಣಾಗಲು ಸೊ ಕ್ಯಾಲ್ಸಿಯಂ ಕಾರ್ಬೈಡ್ ತನ್ನ ಅಸಿಟಲಿನ್ನ ರಿಲೀಸ್ ಮಾಡುತ್ತದೆ ಸೊ ಇದು ಹಣ್ಣಿನಲ್ಲಿ ಬಿಡುಗಡೆಯಾಗಿರತಕ್ಕಂಥ ಆ ಉಸಿರಾಟದೊಂದಿಗೆ ತೇವಾಂಶದೊಂದಿಗೆ ಇದು ಸಮ್ಮಿಲನ ಹೊಂದಿ ಹಣ್ಣು ಬೇಗನೆ ಮಾಗಲು ಸಹಕರಿಸುತ್ತದೆ ಇನ್ನು ಎರಡನೇ ಪ್ರಮುಖ ಕ್ವಶನ್ ನೋಡಿ ಕಬ್ಬಿಣದ ಅಂಶದ ಆಧಾರದ ಮೇಲೆ ಕಬ್ಬಿಣದ ಅದಿರಿನ ಕೆಳಗಿನ ಗುಣಗಳಲ್ಲಿ ಯಾವುದು ಉತ್ತಮವಾಗಿದೆ ನೋಡಿ ಇಲ್ಲಿ ಮ್ಯಾಗ್ನಟೈಟ್ ಎಮಟೈಟ್ ಲಿಮಟೈಟ್ ಸೈಡರೈಟ್ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮ್ಯಾಗ್ನಟೈಟ್ ಕಬ್ಬಿಣದ ಅದಿರಿನಲ್ಲಿ ಮ್ಯಾಗ್ನೆಟೈಟ್ ಅತ್ಯಂತ ಒಂದು ಸುಸಜ್ಜಿತವಾಗಿರತಕ್ಕಂಥ ಅದಿರಾಗಿದೆ ಸೊ ಇದು ಸುಮಾರು ಎಮಟೈಟ್ ನ ಲಿಮೊಟೈಟ್ ಸೈಡರೈಟ್ ತದನಂತರ ಸ್ಥಾನವನ್ನು ಅಲಂಕರಿಸಿವೆ ಇನ್ನು ಮೂರನೇ ಪ್ರಮುಖ ಕ್ವೆಶನ್ ಏನಿದೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕವಾಗಿ ಹೆಚ್ಚು ಸಕ್ರಿಯವಾಗಿದೆ ನೋಡಿ ರಾಸಾಯನಿಕವಾಗಿ ಹೆಚ್ಚು ಸಕ್ರಿಯ ಅಂತಂದರೆ ಫ್ಲೋರಿನ್ ಪ್ಲೋರಿನ್ ಸ್ನೇಹಿತರೆ ನೋಡಿ ಪ್ಲೋರಿನ್ ರಾಸಾಯನಿಕವಾಗಿ ಹೆಚ್ಚು ಸಕ್ರಿಯವಾಗಿರತಕ್ಕಂಥ ಒಂದು ಪದಾರ್ಥವಾಗಿದೆ ಪ್ಲೋರಿನ್ ಹೆಚ್ಚು ಸಕ್ರಿಯವಾಗಿದೆ ಏಕೆಂದರೆ ಇದು ಹೆಚ್ಚಿನ ಎಲೆಕ್ಟ್ರೋ ನೆಟಿಜಿವಿಟಿಯನ್ನು ಹೊಂದಿದೆ ನೋಡಿ ಎಲೆಕ್ಟ್ರೋ ನೀಜಿಟಿವಿಟಿಯನ್ನು ಹೊಂದಿರತಕ್ಕಂಥದ್ದು ಆ ಕಾರಣಕ್ಕಾಗಿ ಹೆಚ್ಚು ಸಕ್ರಿಯವಾಗಿರುತ್ತದೆ ಫ್ಲೋರಿನ್ ಓಕೆ ಸೊ ಇನ್ನ ನಂತರ ನೋಡಿ ನಾಲ್ಕನೇ ಕ್ವಶನ್ ಏನಿದೆ ಎಲ್ ಪಿ ಜಿಯ ಮುಖ್ಯ ಘಟಕಗಳು ಯಾವುವು ಅಂತ ಕೇಳ್ತಾರೆ ನೋಡಿ ಎಲ್ ಪಿ ಜಿಯ ಮುಖ್ಯ ಘಟಕಗಳು ಮೀಥೇನ್ ಬ್ಯೂಟೇನ್ ಪ್ರೊಪೇನ್ ಅಂತ ಹೇಳ್ತೇವೆ ಓಕೆ ಸೊ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಸ್ನೇಹಿತರೆ ಇದಕ್ಕೆ ಓಕೆ ಇಲ್ಲಿ ನೋಡಿ ಎಲ್ ಪಿ ಜಿ ಅಂತಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ ಎಲ್ ಪಿ ಜಿ ಮೂರು ಅಥವಾ ನಾಲ್ಕು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಕಾರ್ಬನ್ಗಳನ್ನು ಸಂಯೋಜಿಸುತ್ತದೆ ಎಲ್ ಪಿ ಜಿಯ ಸಾಮಾನ್ಯ ಅಂಶವೆಂದರೆ ಪ್ರೊಫೆನ್ ಸಿ ಎಚ್ ಎಚ್ ಏಯ್ಟ್ ಬ್ಯೂಟೆನ್ ಸಿ ಫೋರ್ ಎಚ್ ಟೆನ್ ಮೀತ್ ಮಿತ ಮೆಥಾನ್ ಸಿ ಎಚ್ ಫೋರ್ ಮೀಥೆನ್ ಇತರೆ ಕಾರ್ಬನ್ಗಳ ಸಣ್ಣ ಸಂಪ್ರದಾಯಗಳು ಕೂಡ ಇದರಲ್ಲಿ ಇರಬಹುದು ಮುಖ್ಯವಾಗಿ ಮೀಥೇನ್ ಬ್ಯೂಟೇನ್ ಪ್ರೊಪೆನ್ ಎಲ್ ಪಿ ಜಿಯ ಮುಖ್ಯ ಘಟಕಗಳಾಗಿವೆ ನೋಡಿ ಇದು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಮಾಹಿತಿ ಇನ್ನು ಐದನೇ ಪ್ರಮುಖ ಮಾಹಿತಿ ಏನಿದೆ ಈ ಕೆಳಗಿನ ಯಾವ ಅಂಶವು ಆಮ್ಲಗಳ ಅತ್ಯಗತ್ಯ ಅಂಶವಾಗಿದೆ ನೋಡಿ ಆಮ್ಲಗಳ ಅತ್ಯಗತ್ಯ ಅಂಶ ಅಂತಂದರೆ ಹೈಡ್ರೋಜನ್ ನೋಡಿ ಹೈಡ್ರೋಜನ್ ಆಮ್ಲಗಳ ಅಥವಾ ಅತ್ಯಗತ್ಯ ಅಂಶವಾಗಿದೆ ಆಮ್ಲಗಳಿಂದ ಸೊ ಇನ್ನು ಆರನೇ ಪ್ರಮುಖ ಕ್ವಶನ್ ಏನಿದೆ ನೋಡಿ ಕೆಳಗಿನ ಯಾವ ಅಂಶಗಳು ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುತ್ತವೆ ನೋಡಿ ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುತ್ತವೆ ಅಂತಂದರೆ ಸೊ ಇಲ್ಲಿ ಸೀಸಿಯಂ ಮರ್ಕ್ಯುರಿ ಗ್ಯಾಲಿಯಂ ಪ್ರಾನ್ಸಿಯಮ್ ಅಂತ ಇದೆ ನೋಡಿ ಇದಕ್ಕೆ ಸರಿಯಾಗಿರತಕ್ಕಂತ ಉತ್ತರ ಸ್ನೇಹಿತರೆ ಮೇಲಿನ ಇವೆಲ್ಲವೂ ಸರಿಯಾಗಿದೆ ಕೋಣೆಯ ಉಷ್ಣಾಂಶದಲ್ಲಿ ಸೀಸಿಯಂ ಆಗಿರ್ಬೋದು ಮರ್ಕ್ಯುರಿ ಆಗಿರ್ಬೋದು ಗ್ಯಾಲಿಯಂ ಆಗಿರ್ಬೋದು ಪ್ರಾನ್ಸಿಯಂ ಆಗಿರ್ಬೋದು ಇವೆಲ್ಲೂ ಕೂಡ ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುತ್ತವೆ ಸೊ ಈ ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮ್ಗೆ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಆರನೇ ಪ್ರಮುಖ ಕ್ವಶನ್ ಇದು ಇನ್ನು ಏಳನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಒತ್ತಡ ಆಯಾಮದ ಸೂತ್ರ ಯಾವುದು ಅಂತ ಹೇಳ್ತೀವಿ ನೋಡಿ ಒತ್ತಡದ ಆಯಾಮದ ಸೂತ್ರ ಯಾವುದು ಅಂತ ಕೇಳಿದರೆ ಆಪ್ಷನ್ ಡಿ ಸರಿಯಾಗಿದೆ ಏನಂದರೆ ಎಮ್ ಒನ್ ಎಲ್ ಒನ್ ಟಿ ಟು ಎಂಬತಕ್ಕಂಥದ್ದು ಒತ್ತಡದ ಆಯಾಮದ ಸೂತ್ರವಾಗಿದೆ ಸ್ನೇಹಿತರೆ ಇಲ್ಲಿ ಎಮ್ ಒನ್ ಎಂಬತಕ್ಕಂಥದ್ದು ನೋಡಿ ಈ ಥರ ಬರುತ್ತೆ ಎಂ ಒನ್ ಎಲ್ ಒನ್ ನಂತರ ಟಿ ಇಲ್ಲಿ ಟೂ ಸೊ ಈ ರೀತಿಯಾಗಿ ಬರುತ್ತದೆ ಸೊ ಅಲ್ಲಿ ಸರಿಯಾಗಿರತಕ್ಕಂಥ ಬರೆದುಕೊಂಡಿಲ್ಲ ಆ ಕಾರಣಕ್ಕಾಗಿ ನೀವು ಎಮ್ ಒನ್ ಸೊ ಇದು ಎಮ್ ಕೆಳಗಡೆ ಈ ಥರ ಬರ್ಕೋಬೇಕು ಸ್ನೇಹಿತರ ಎಮ್ ಒನ್ ಎಲ್ ಟು ನಂತರ ಟಿ ಸೋರಿ ಎಲ್ ಒನ್ ನಂತರ ಟಿ ಟು ಎಂಬತಕ್ಕಂಥ ಕೆಳಗಡೆ ಈ ಈ ಥರ ಬರ್ಕೋಬೇಕಾಗುತ್ತೆ ನೀವು ಓಕೆ ಸೊ ಇಂಪಾರ್ಟೆಂಟ್ ಇದು ಕೂಡ ಇನ್ನು ಎಂಟನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನ ಯಾವ ಅಂಶವು ಅತಿ ಹೆಚ್ಚು ಮೊದಲ ಅಯನೀಕರಣ ಎಥಾಲ್ಪಿಯನ್ನು ಹೊಂದಿದೆ ನೋಡಿ ಅಯನೀಕರಣ ಯಥಾಲ್ಪಿಯನ್ನು ಹೊಂದಿದೆ ಅಂತ ಕೇಳಿದರೆ ಸೊ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಬೆರಿಲಿಯಮ್ ಸ್ನೇಹಿತರೆ ಬೆರಿಲಿಯಮ್ ಅತಿ ಹೆಚ್ಚು ಮೊದಲ ಅಯನೀಕರಣದ ಎಥಾಲ್ಪಿಯನ್ನು ಹೊಂದಿರತಕ್ಕಂಥದ್ದು ನೋಡಿ ಪರಮಾಣುಗಳ ಸಾಕಷ್ಟು ದೊಡ್ಡ ಗಾತ್ರದ ಕಾರಣ ಕ್ಷಾರೀಯ ಭೂಮಿಯ ಲೋಹಗಳು ಕಡಿಮೆ ಅಯನೀಕರಣ ಯಥಾಲ್ಪಿಗಳನ್ನು ಹೊಂದಿವೆ ಗುಂಪಿನ ಕೆಳಗೆ ಪರಮಾಣು ಗಾತ್ರವು ಹೆಚ್ಚಾಗಿರುವುದರಿಂದ ಅವುಗಳ ಅಯನೀಕರಣ ಯಥಾಲ್ಪಿ ಕೂಡ ಕಡಿಮೆಯಾಗುತ್ತದೆ ಓಕೆ ಸೊ ಒಂಬತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಹಿತ್ತಾಳೆಯ ರೂಪವಲ್ಲ ಅಂತ ಕೇಳಿದ್ರು ನೋಡಿ ಹಿತ್ತಾಳೆಯ ರೂಪವಲ್ಲ ಯಾವುದು ಅಂತ ಫಿಲ್ಡ್ ಮೆಟಲ್ ಅಂತ ಹೇಳ್ತೀನಿ ನೋಡಿ ಫಿಲ್ಡ್ ಮೆಟಲ್ ಎಂಬತಕ್ಕಂಥದ್ದು ಅಥವಾ ಫಿಲ್ಡ್ ಲೋಹ ಇಲ್ಲಿ ಹಿತ್ತಾಳೆಯ ರೂಪವಲ್ಲ ಸ್ನೇಹಿತರೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ನೋಡಿ ಫಿಲ್ಡ್ ಲೋಹವು ಬಿಸ್ಮತ್ ಇಂಡಿಯಂ ಮತ್ತು ತವರದ ಮಿಶ್ರ ಲೋಹವಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫಿಲ್ಡ್ ಲೋಹ ಮುಖ್ಯವಾಗಿ ಬಿಸ್ಮತ್ ಇಂಡಿಯಂ ಮತ್ತು ತವರದ ಮಿಶ್ರ ಲೋಹವಾಗಿದೆ ತೂಕದ ಮೂಲಕ ಕೆಳಗಿನ ಶೇಕಡಾವಾರುಗಳನ್ನು ಹೊಂದಿದೆ ಸ್ನೇಹಿತರೆ ಅಂದರೆ ಇಲ್ಲಿ ಮುಖ್ಯವಾಗಿ ಮೂವತ್ತೆರಡು ಪಾಯಿಂಟ್ ಐದು ಪರ್ಸೆಂಟು ಐವತ್ತೊಂದು ಪಾಯಿಂಟ್ ಒಂದು ಐವತ್ತೊಂದು ಪರ್ಸೆಂಟು ಹದಿನಾರು ಪಾಯಿಂಟ್ ಐದು ಪರ್ಸೆಂಟನ್ನು ಹೊಂದಿರತಕ್ಕಂಥದ್ದು ಅಂದರೆ ಡಚ್ ಲೋಹ ಪ್ರಿನ್ಸಿನ್ ಫ್ರಿನ್ಸ್ ಲೋಹ ಮಂಚುಡು ಲೋಹಗಳನ್ನು ಇತ್ತಳೆಯ ಒಂದು ರೂಪವಾಗಿದೆ ಸೊ ಇಲ್ಲಿ ಇತ್ತಳೆಯ ರೂಪವಲ್ಲ ಯಾವುದು ಅಂತ ಕೇಳಿದ್ರೆ ಫಿಲ್ಡ್ ಲೋಹ ಇವೆಲ್ಲ ತ ಅದು ಒಂದು ತವರದ ಮಿಶ್ರ ಲೋಹ ಸ್ನೇಹಿತರೆ ಇವು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಇದು ಕೂಡ ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು ಗಮನವಿಟ್ಟು ನೋಡಿ ಇನ್ನು ಹತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಇವುಗಳಲ್ಲಿ ಯಾವ ಲೋಹವು ಮಲಾಕೈಟ್ ಎಂಬ ಅದಿರನ್ನ ಹೊಂದಿವೆ ನೋಡಿ ಮಲಾಕೈಟ್ ಎಂಬ ಅದಿರನ್ನ ಹೊಂದಿವೆ ಅಂತ ಕೇಳಿದ್ರೆ ಸೊ ತಾಮ್ರ ಅಂತ ಹೇಳ್ತೀವಿ ನೋಡಿ ತಾಮ್ರ ಮಲಾಕೈಟ್ ಎಂಬತಕ್ಕಂಥ ಹದಿರನ್ನ ಹೊಂದಿರತಕ್ಕಂಥದ್ದು ಮಲಾಕೈಟ್ ಮಲಾಕೈಟ್ ಎಂಬುದು ತಾಮ್ರದ ಪ್ರಮುಖ ಅದಿರು ಇದು ತಾಮ್ರದ ಕಾರ್ಬೋನೇಟ್ ಹೈಡ್ರಾಕ್ಸೈಡ್ ಖನಿಜವಾಗಿದೆ ನೋಡಿ ಏನಂದ್ರೆ ತಾಮ್ರದ ಕಾರ್ಬೋನೇಟ್ ಹೈಡ್ರಾಕ್ಸೈಡ್ನ ಖನಿಜವಾಗಿದೆ ಇದರ ರಾಸಾಯನಿಕ ಸೂತ್ರ ಅಂತ ಕೇಳಿದೆ ನೋಡಿ ಸಿ ಯು ಸಿ ಓ ತ್ರೀ ಸಿ ಯು ಓ ಎಚ್ ಟು ಆಗಿದೆ ಸೊ ಇದರ ಒಂದು ರಾಸಾಯನಿಕ ಸೂತ್ರ ಸ್ನೇಹಿತರೆ ಮಲಕೈಟ್ ಎಂಬತಕ್ಕಂಥದ್ದು ತಾಮ್ರದ ಒಂದು ಪ್ರಮುಖ ಅದಿರಾಗಿದೆ ಸೊ ಈ ತರಹದ ಪ್ರಮುಖ ಕ್ವಶನ್ಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇನ್ನು ತಪ್ಪಾದ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಏನಿದೆ ಹಾಗಾದರೆ ಒಂದು ನೋಡಿ ಎಪ್ಸಮ್ ಉಪ್ಪು ಸೋಡಿಯಂ ಹೊಂದಿರುವ ಅದಿರು ಅಂತ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಬಾಕ್ಸೈಟ್ ಅಲ್ಯೂಮಿನಿಯಂನ ಅದಿರು ಮೂರನೇದಾಗಿ ಕಲ್ನಾರು ಕ್ಯಾಲ್ಸಿಯಂ ಹೊಂದಿರುವ ಅದಿರು ನಾಲ್ಕನೇದು ಮೆಲಾರೈಟ್ ಖನಿಜವು ನಿಕಲ್ ಅನ್ನ ಹೊಂದಿರುತ್ತದೆ ಸೊ ಇದಕ್ಕೆ ಆಪ್ಷನ್ ನಂಬರ್ ಎ ಸರಿಯಾಗಿರತಕ್ಕಂಥ ಉತ್ತರ ಸ್ನೇಹಿತರೆ ಏನಂದ್ರೆ ಎಪ್ಸಮ್ ಉಪ್ಪು ಮೆಗ್ನೀಷಿಯಂ ಹೊಂದಿರತಕ್ಕಂಥ ಅದಿರು ಸ್ನೇಹಿತರೆ ನೋಡಿ ಇಲ್ಲಿ ಸೋಡಿಯಂ ಅಂತ ಕೊಟ್ಟಿದ್ದಾರೆ ಸೋಡಿಯಂ ಇಲ್ಲಿ ತಪ್ಪಾಗುತ್ತದೆ ಎಪ್ಸಮ್ ಉಪ್ಪು ಮುಖ್ಯ ಮುಖ್ಯವಾಗಿ ಮೆಗ್ನೀಸಿಯಂ ಹೊಂದಿರತಕ್ಕಂಥ ಅದಿರಾಗಿದೆ ಆ ಕಾರಣಕ್ಕಾಗಿ ಸೊ ಇಲ್ಲಿ ಎಪ್ಸಮ್ ಲವಣ ಅಥವಾ ಎಪ್ಸಮ್ ಉಪ್ಪು ಮೆಗ್ನೀಸಿಯಂ ಹೊಂದಿದೆ ಸ್ನೇಹಿತರೆ ಎಪ್ಸಮ್ ಲವಣ ಸೊ ಇದು ಎಕ್ಸಾಮ್ಗೆ ನಿಮಗೆ ಎಪ್ಸ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇನ್ನು ಉಳಿದಂಥ ಆಪ್ಷನ್ಗಳು ಕೂಡ ಇಲ್ಲಿ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟು ಇನ್ನು ಹನ್ನೆ ಹದಿಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನವರಲ್ಲಿ ಸ್ವದೇಶ್ ಬಂದಬ್ ಸಮಿತಿಯನ್ನು ಸ್ಥಾಪಿಸಿದವರು ಯಾರು ನೋಡಿ ಸ್ವದೇಶ್ ಬಂದಬ್ ಸಮಿತಿ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಶ್ವಿನಿ ಕುಮಾರ್ ದತ್ತ ಅಂತ ಹೇಳ್ತೀವಿ ನೋಡಿ ಅಶ್ವಿನಿ ಕುಮಾರ್ ದತ್ತರವರು ಸ್ವದೇಶ್ ಬಂದಬ್ ಸಮಿತಿಯನ್ನು ಸ್ಥಾಪಿಸಿದಂಥವರು ಸ್ವದೇಶ್ ಬಂದಬ್ ಸಮಿತಿಯನ್ನು ಅಶ್ವಿನಿ ಕುಮಾರ್ ದತ್ತ ಸ್ಥಾಪಿಸಿದ್ದಾರೆ ಇದು ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸುವುದು ಮತ್ತು ವಿದೇಶಿ ಸರಕುಗಳನ್ನು ಬಹಿಷ್ಕರಿಸುವ ಗುರಿಯನ್ನು ಹೊಂದಿದೆ ಇನ್ನು ನೆಕ್ಸ್ಟ್ ಹದಿನಾಲ್ಕನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಪ್ರಸಿದ್ಧ ತ್ರಿಪುರಿ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು ಅಂತ ಕೇಳಿದ್ರೆ ಸೊ ಸುಭಾಷ್ ಚಂದ್ರ ಬೋಸ್ ಸ್ನೇಹಿತರ ಏನಿದೆ ಹಾಗಾದ್ರೆ ನೋಡಿ ಐವತ್ತೆರಡನೇ ಅಧಿವೇಶನ ಇದು ಓಕೆ ಐವತ್ತೆರಡನೇ ಅಧಿವೇಶನ ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತ್ರಿಪುರ ಅಧಿವೇಶನದಲ್ಲಿ ಗಾಂಧೀಜಿಯವರ ಅಭ್ಯರ್ಥಿಯಾಗಿರತಕ್ಕಂಥ ಪಟ್ಟಾಭಾಯಿ ಸೀತಾರಾಮಯ್ಯ ಅವರನ್ನು ಸೋಲಿಸುವ ಮೂಲಕ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು ಕಾಂಗ್ರೆಸ್ ಬ್ರಿಟನ್ಗೆ ಆರು ತಿಂಗಳ ಕಾಲಾವಕಾಶ ನೀಡಬೇಕು ಮತ್ತು ಅದನ್ನು ತಿರಸ್ಕರಿಸಿದ ಸಂದರ್ಭದಲ್ಲಿ ಪೂರ್ಣ ಸ್ವರಾಜ್ಗಾಗಿ ದೇಶಾದ್ಯಂತ ಹೋರಾಟವನ್ನು ಪ್ರಾರಂಭಿಸಬೇಕು ಎಂದು ಅವರು ಒತ್ತಾಯಿಸಿದರು ಅವರ ಎಚ್ಚರಿಕೆ ಮತ್ತು ಸಲಹೆಯನ್ನು ಗಮನಿಸದೇ ಹೋದರು ಅಧ್ಯಕ್ಷರಾಗಿ ಅವರು ಅಧಿಕಾರವನ್ನು ಮುಟಕುಗೊಳಿಸಲು ಪ್ರಯತ್ನಿಸಲಾಯಿತು ಆದ್ದರಿಂದ ಅವರು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಾಜೀನಾಮೆಯನ್ನು ನೀಡ್ತಾರೆ ಮತ್ತು ಮೇ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಒಳಗೆ ಫಾರ್ವರ್ಡ್ ಬ್ಲಾಕ್ ಎಂಬತಕ್ಕಂಥ ಪಕ್ಷವನ್ನು ರಚನೆ ಮಾಡ್ತಾರೆ ಇನ್ನು ನೆಕ್ಸ್ಟ್ ಹದಿನೈದನೇ ಪ್ರಮುಖ ಕ್ವಶನ್ ನೋಡೋಣ ಬನ್ನಿ ನೋಡಿ ಬಾಂಬೆಯಲ್ಲಿ ಬೆಹರಾನ್ ಮಲಬಾರಿಯವರು ಈ ಕೆಳಗಿನ ಯಾವ ಸಂಸ್ಥೆಯನ್ನು ಪ್ರಾರಂಭಿಸಿದರು ನೋಡಿ ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಬೆಹ್ರಾಂಜಿ ಮಲಬಾರಿಯವರು ಆ ಒಂದು ಸಂಸ್ಥೆ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಬಿ ಸೇವಾ ಸದನ ಅಂತ ಹೇಳ್ತೀವಿ ನೋಡಿ ಸೇವಾ ಸದನ ಎಂಬತಕ್ಕಂಥದ್ದನ್ನು ಬಾಂಬೆಯಲ್ಲಿ ಬೆಹರಾಂಜಿ ಮಲಬಾರಿಯವರು ಸ್ಥಾಪನೆ ಮಾಡ್ತಾರೆ ಏನಿದೆ ಹಾಗಾದರೆ ಮಾಡಿತ್ತು ನೋಡಿ ಪಾರ್ಸಿ ಸಮಾಜ ಸುಧಾರಕ ಬೆಹರಾಂಜಿ ಎಂ ಮಲಬಾರಿ ಬಾಲ್ಯ ವಿವಾಹ ಮತ್ತು ವಿಧವೆಯ ವಿಧವೆಯನ್ನು ಜಾರಿಗೊಳಿಸಿದ ವಿರುದ್ಧ ನೋಡಿ ವಿಧವೆಯನ್ನು ವಿಧವೆಯ ವಿಧೆಯವನು ಅಂತ ಹೇಳ್ತೀವಿ ಅಂದರೆ ಮುಖ್ಯವಾಗಿ ವಿಧವೆಯ ಪುನರ್ ವಿವಾಹ ಕಾಯ್ದೆಯನ್ನು ಜಾರಿಗೊಳಿಸದ ವಿರುದ್ಧ ಅಲ್ಲಿ ನೋಡಿ ಜಾರಿಗೊಳುವ ವಿರುದ್ಧ ತಮ್ಮ ಜೀವನುದ್ದಕ್ಕೂ ಪ್ರಚಾರ ಮಾಡಿದರು ಅವರು ಸಾವಿರದ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸಾಮಾಜಿಕ ಸುಧಾರಣೆ ಮತ್ತು ಮಾನವೀಯ ಸಂಸ್ಥೆಯಾಗಿ ಸೇವಾ ಸದನ್ ಅನ್ನು ಸ್ಥಾಪನೆ ಮಾಡಿದರು ಸೇವಾ ಸದನ್ ಎಲ್ಲ ಜಾತಿಗಳ ಸಾಮಾಜಿಕವಾಗಿ ತಿರಸ್ಕರಿಸಲ್ಪಟ್ಟ ಮತ್ತು ಶುವಶಿತ ಮಹಿಳೆಯರ ಆರೈಕೆಯಲ್ಲಿ ಪರಿಣಿತಿ ಹೊಂದಿದ್ದು ಶಿಕ್ಷಣ ಕಲ್ಯಾಣ ಮತ್ತು ವೈದ್ಯಕೀಯ ಸೇವೆಗಳನ್ನು ಇದು ಒದಗಿಸುತ್ತದೆ ಇನ್ನು ಹದಿನಾರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ನಮ್ಗ್ಯಾಲ್ ರಾಜಪ್ರಭುತ್ವವು ಒಂದು ಕಾಲದಲ್ಲಿ ಭಾರತದ ಈ ಕೆಳಗಿನ ಯಾವ ರಾಜ್ಯಗಳನ್ನು ಆಳುತ್ತಿತ್ತು ನೋಡಿ ನಮ್ಗ್ಯಾಲ್ ರಾಜಪ್ರಭುತ್ವ ಎಂಬತಕ್ಕಂಥದ್ದು ಆಪ್ಷನ್ ನಂಬರ್ ಡಿ ಸಿಕ್ಕಿಂ ಸೇತು ನೋಡಿ ಚೋಗ್ಯಾಲರು ಸಿಕ್ಕಿಂ ಮತ್ತು ಲಡಾಖ್ನ ಹಿಂದಿನ ರಾಜ್ಯಗಳಾದ ರಾಜನಾದರು ಅವರನ್ನು ನಮ್ಗ್ಯಾಲ್ ರಾಜವಂಶದ ಪ್ರತ್ಯೇಕ ಶಾಖೆಗಳು ಆಳಿದವು ಸ್ನೇಹಿತರೆ ಈ ಕಾರಣಕ್ಕಾಗಿ ನಮ್ಗ್ಯಾಲ್ ರಾಜ್ಯಪ್ರಭುತ್ವ ಎಲ್ಲಿತ್ತು ಅಂತ ಕೇಳಿದ್ರೆ ಸಿಕ್ಕಿಂನಲ್ಲಿ ನೆಲೆಗೊಂಡಿತ್ತು ಇನ್ನು ಹದಿನೇಳನೇ ಪ್ರಮುಖ ಕ್ವಶನ್ ನೋಡಿ ಸಾರಿ ನೋಡಿ ಹದಿನೇಳನೇ ಪ್ರಮುಖ ಕ್ವಶನ್ ಭಾರತದಲ್ಲಿ ಮೊದಲ ಬಾರಿಗೆ ಐ ಎ ಎಸ್ ಐ ಸಿ ಎಸ್ ಅಲ್ಲ ಸೊ ಆಗ ಐ ಎ ಎಸ್ ಪರೀಕ್ಷೆಯನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು ನೋಡಿ ಐ ಎ ಎಸ್ ಅಂತ ಹೇಳ್ತೀವಿ ಸೊ ಇದನ್ನು ಮುಖ್ಯವಾಗಿ ಸಾವಿರದ ಒಂಬೈನೂರ ಐವತ್ತು ಸ್ನೇಹಿತರೆ ಐ ಸಿ ಎಸ್ ಬೇರೆ ಐ ಎ ಎಸ್ ಬೇರೆ ನೋಡಿ ಭಾರತೀಯ ನಾಗರಿಕ ಸೇವೆ ಐ ಸಿ ಎಸ್ ಅನ್ನು ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ಸ್ಥಾಪಿಸಲಾಯಿತು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಇದು ಭಾರತೀಯ ಆಡಳಿತ ಸೇವೆ ಐ ಎ ಎಸ್ ಆಯಿತು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಸೊ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಹದಿನೆಂಟನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬ್ರಿಟಿಷರು ಯುನೈಟೆಡ್ ಪ್ರಾವಿನ್ಸ್ಗೆ ಅದರ ಹೆಸರನ್ನು ಸಂಕ್ಷಿಪ್ತಗೊಳಿಸುವ ಮೊದಲು ಈ ಕೆಳಗಿನ ಯಾವ ಹೆಸರಿನಿಂದ ಆಧುನಿಕ ಉತ್ತರ ಪ್ರದೇಶವನ್ನು ಉತ್ತರ ಪ್ರದೇಶವನ್ನು ಕರೆಯಲಾಗುತ್ತಿತ್ತು ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಗ್ರಾ ಮತ್ತು ಅಲಹಾಬಾದ್ ಹಾಂ ಎಸ್ ಆಪ್ಷನ್ ಸಿ ಸರಿಯಾಗಿದೆ ಸ್ನೇಹಿತರೆ ಆಗ್ರಾ ಮತ್ತು ಹೌದ್ ಸಂಯುಕ್ತ ಪ್ರಾಂತ್ಯಗಳು ಅಂತ ಹೇಳ್ತೀವಿ ಅಂದರೆ ಯುನೈಟೆಡ್ ಪ್ರಾವಿನ್ಸ್ ಆಫ್ ಆಗ್ರಾ ಅಂಡ್ ಹೌದ್ ಅಂತ ಕರಿತೀವಿ ಇದನ್ನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬ್ರಿಟಿಷರು ಯುನೈಟೆಡ್ ಪ್ರಾವಿನ್ಸ್ಗೆ ಅದರ ಹೆಸರನ್ನು ಸಂಕ್ಷಿಪ್ತಗೊಳಿಸ್ತಾರೆ ಅದು ಆಗ್ರ ಮತ್ತು ಔದ್ ಸಂಯುಕ್ತ ಪ್ರಾಂತ್ಯಗಳು ಅಂತ ಸೊ ಅದಕ್ಕಿಂತ ಮುಂಚೆ ಇದು ಈ ಹೆಸರನ್ನು ಒಳಗೊಂಡಿತ್ತು ನೋಡಿ ಆಗ್ರ ಮತ್ತು ಹೌದ್ ಸಂಯುಕ್ತ ಪ್ರಾಂತ್ಯಗಳು ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಭಾರತದ ಪ್ರಾಂತ್ಯವಾಗಿತ್ತು ಇದು ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಅಸ್ತಿತ್ವದಲ್ಲಿತ್ತು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಯುನೈಟೆಡ್ ಪ್ರಾವಿನ್ಸ್ ಯು ಪಿ ಎಂದು ಹೆಸರ ಒಂದು ಹೆಸರನ್ನು ಬದಲಾಯಿಸಲಾಯಿತು ಒಂಬತ್ತು ನವೆಂಬರ್ ಎರಡು ಸಾವಿರರಂದು ರಂದು ಖಂಡವನ್ನು ಉತ್ತರ ಪ್ರದೇಶ ರಾಜ್ಯದಿಂದ ವಿಭಜಿಸಲಾಯಿತು ಸೊ ಅಲ್ಲಿವರೆಗೂ ಇದು ಯು ಪಿ ಯುನೈಟೆಡ್ ಪ್ರಾವಿನ್ಸ್ ಎಂಬತಕ್ಕಂಥ ಹೆಸರಿನಿಂದಲೇ ಇತ್ತು ಸ್ನೇಹಿತರ ಓಕೆ ಸೊ ಇನ್ನು ಹತ್ತೊಂಬತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಭಾರತದ ಯಾವ ಗವರ್ನರ್ ಜನರಲ್ಗಳ ಅಡಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಲೋಕೋಪಯೋಗಿ ಇಲಾಖೆಯನ್ನು ಪ್ರಾರಂಭಿಸಲಾಯಿತು ನೋಡಿ ಲೋಕೋಪಯೋಗಿ ಇಲಾಖೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ಡಾಲೌಸಿ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಲಾರ್ಡ್ ಡಾಲೌಸಿಯವರ ಅಧ್ಯಕ್ಷತೆಯಲ್ಲಿ ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಓಕೆ ಸಾವಿರದ ಎಂಟುನೂರು ಇದು ನೆನಪಿರಲಿ ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಲೋಕೋಪಯೋಗಿ ಇಲಾಖೆಯನ್ನು ಡಾಲೌಸಿ ಸ್ಥಾಪನೆ ಮಾಡ್ತಾನೆ ನೋಡಿ ಲಾರ್ಡ್ ಡಾಲಸಿ ಅವರು ಮುಖ್ಯವಾಗಿ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತಾರರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದರು ಅವರು ಭಾರತೀಯ ರೈಲ್ವೆಗಳಲ್ಲಿ ಪ್ರಯಾಣಿಕ ರೈಲುಗಳು ಎಲೆಕ್ಟ್ರಿಕ್ ಟೆಲಿಸ್ಕೋಪ್ ಮತ್ತು ಏಕರೂಪದ ಅಂಚಿಯನ್ನು ಪರಿಚಯಿಸ್ತಾರೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಅವರು ಕೇಂದ್ರ ಲೋಕೋಪಯೋಗಿ ಇಲಾಖೆಯನ್ನು ಸ್ಥಾಪಿಸಿದರು ಅವರಿಗೆ ಸರ್ ಅರ್ಥರ್ ಕಾಟನ್ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಸಹಾಯ ಮಾಡ್ತಾರೆ ಇನ್ನು ಇಪ್ಪತ್ತನೇ ಪ್ರಮುಖ ಕ್ವಶನ್ ನೋಡಿ ಏನಿದೆ ಅಂತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಸ್ವತಂತ್ರದ ಸಮಯದಲ್ಲಿ ಮಹಿಳಾ ಸಾಕ್ಷರತೆ ಏನಾಗಿತ್ತು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಎಂಟು ಪರ್ಸೆಂಟು ನೋಡಿ ಭಾರತಕ್ಕೆ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಮಹಿಳಾ ಸಾಕ್ಷರತೆ ಎಂಟು ಪರ್ಸೆಂಟ್ ಮಾತ್ರ ಇತ್ತು ನೋಡಿ ಕೇವಲ ಎಂಟು ಪರ್ಸೆಂಟ್ ಇನ್ನು ಇಪ್ಪತ್ತೊಂದನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡೆ ಕೆಳಗಿನವುಗಳಲ್ಲಿ ಯಾವುದು ಅಳೆಯದು ಅಂದರೆ ಅತ್ಯಂತ ಹಿಂದಿನದು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಅಸ್ಸಾಂ ರೈಫಲ್ಸ್ ಸ್ನೇಹಿತರೆ ಅಸ್ಸಾಂ ರೈಫಲ್ಸ್ ಗಡಿ ಭದ್ರತಾ ಪಡೆ ಆಗಿರ್ಬೋದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಆಗಿರ್ಬೋದು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಅಕಾಡೆಮಿ ಆಗಿರ್ಬೋದು ಇವೆಲ್ಲವಕ್ಕಿಂತ ಅಪ್ ಒಂದು ಅಸ್ಸಾಂ ರೈಫಲ್ಸ್ ಅತ್ಯಂತ ಹಿಂದಿನದಾಗಿದೆ ಸ್ನೇಹಿತರೆ ಇನ್ನು ಇಪ್ಪತ್ತೆರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಬ್ರಿಟಿಷರ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಳೀಯ ಸರ್ಕಾರಗಳ ಅಡಿಯಲ್ಲಿ ಸಸ್ಯಶಾಸ್ತ್ರದ ಜ್ಞಾನ ಮತ್ತು ಪ್ರಯೋಗಗಳನ್ನು ಸುಧಾರಿಸುವ ಕೇಂದ್ರಗಳಾಗಿ ನಾಲ್ಕು ಸ್ಥಳಗಳಲ್ಲಿ ಸಸ್ಯೋದ್ಯಮಗಳನ್ನು ಸ್ಥಾಪಿಸಿತು ಈ ಕೆಳಗಿನಗಳಲ್ಲಿ ಯಾವುದು ಅವುಗಳಲ್ಲಿ ಇಲ್ಲ ಅಂತ ಕೇಳ್ತಾರೆ ಸೊ ಅದಕ್ಕೆ ಸರಿಯಾದಂಥದ್ದು ನೋಡಿ ಇಲ್ಲಿ ಮುಖ್ಯವಾಗಿ ಸಿಬ್ಬೂರಾಗಿರ್ಬೋದು ಪುಣೆ ಆಗಿರ್ಬೋದು ಅನ್ನ ಸಹರಾನ್ಪುರ ಅಂತ ಹೇಳ್ತೀವಿ ಇನ್ನು ಮ ಅದರ ಜೊತೆಗೆ ಮದ್ರಾಸಲ್ಲಿ ಈ ಸಸ್ಯೋದ್ಯಮಗಳನ್ನು ಸ್ಥಾಪನೆ ಮಾಡಲಾಯಿತು ಆದರೆ ಲಕ್ನೋದಲ್ಲಿ ಇರಲಿಲ್ಲ ಸ್ನೇಹಿತರೆ ಆ ಕಾರಣಕ್ಕಾಗಿ ಇದು ಲಕ್ನೋ ಸರಿಯಾಗಿರತಕ್ಕಂಥ ಉತ್ತರ ನೋಡಿ ಈಸ್ಟ್ ಇಂಡಿಯಾ ಕಂಪನಿಯು ಸಿಬ್ ಇಲ್ಲಿ ಸಿಬ್ಸೂರ್ ಪುಣೆ ಇನ್ನು ಸಹರಾನ್ಪುರ್ ಮತ್ತು ಮದ್ರಾಸ್ನಲ್ಲಿ ಸಸ್ಯೋದ್ಯಮಗಳನ್ನು ಸ್ಥಾಪಿಸಿದೆ ಫೆಬ್ರವರಿ ಹದಿನೆಂಟು ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತರಂದು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾವನ್ನು ಸ್ಥಾಪಿಸಲಾಯಿತು ಇನ್ನು ಇಪ್ಪತ್ತ್ಮೂರನೇ ಪ್ರಮುಖ ಮಾಹಿತಿ ನೋಡಿ ಏನಿದೆ ಅಂತ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದಲ್ಲಿ ಮೊದಲು ಸ್ಥಾಪಿಸಲಾಯಿತು ಅಂತ ಕೇಳ್ತಾರೆ ನೋಡಿ ಈ ಆಪ್ಷನ್ನಲ್ಲಿ ಇರತಕ್ಕಂಥವು ಏನೇನಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸಿಂದ್ರಿ ರಸಗೊಬ್ಬರ ಕಾರ್ಖಾನೆ ಅಥವಾ ಇದನ್ನ ಮುಖ್ಯವಾಗಿ ಸಿಂದ್ರಿ ರಸಗೊಬ್ಬರ ಅಂತ ಮಾಡ್ಕೊಳ್ಳಿ ಇದು ಸಿಂಡ್ರಿ ಅಂತಾಗಿದೆ ಸೊ ಸಿಂದ್ರಿ ರಸಗೊಬ್ಬರ ಕಾರ್ಖಾನೆಯನ್ನು ಭಾರತದಲ್ಲೇ ಸ್ಥಾಪನೆಯಾದ ಮೊಟ್ಟ ಮೊದಲ ಇದು ಒಂದು ಕಾರ್ಖಾನೆ ಆಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ರೆ ಸಿಂದ್ರಿ ರಸಗೊಬ್ಬರ ಕಾರ್ಖಾನೆ ಸ್ನೇಹಿತರ ನೋಡಿ ಇವತ್ತು ಇಲ್ಲಿ ಒಂದು ಈ ಒಂದು ವೆಬ್ಸೈಟ್ಗಳಲ್ಲಿ ಸಿಕ್ಕಂತಹ ಪ್ರಮುಖ ಜಿ ಕೆ ಕ್ವಶನ್ಗಳು ಇವಾಗಿವೆ ಸೊ ಮುಂದೆ ಇದೇ ತರಹದ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ